Hey guys, so finally nange water break agide. So ivaga hospital hogta idivi morning around ivaga eshtu time andre 8:10 agide. So hogta idivi hospital ge nange en tension illa. So all hodmel examination ella martar alva, so avaga gottagutte. So night inda nange swalpa ninne inda nu annustha itti yakko ivattu agbodeno anta, because 5 days ashte baki ittalva, so agatteno anta anustha itto. So fresh up ella agidde nanu night kuda, adeno symptoms athwa nange eno gothayito eno gottilla nanige, ottu night ella fresh up agidde ella packing ella mugdittala namdu already. So eno namaku ashtondo hari bari ante nansilla. So immediate morning eddi takshana ikkade tirkondu ikkade tirgoshalli ontara flow adanga aitu, yenappa idu nan enaru allu madkobitna bed mele anta edbit nodde. But then adagi next 2 minute ge swalpa hottigene washroom hogana anta hogbekadre jaastine bartha ittu, matte adra jothe swalpa ವೈಟ್ ಡಿಸ್ಚಾರ್ಜ್ ಕೂಡ ಆಗ್ತಾ ಇತ್ತು. ಸೊ ಹಂಗಾಗಿ ಆಂಜನೇಯ ಕಾಪಾಡು ತಂದೆ. ಸೊ ದೇವಸ್ಥಾನ ನಮ್ಮ ಫೇವ್ರೆಟ್ ದೇವಸ್ಥಾನ ಇಲ್ಲೇ ಇದೆ, ಅದಕ್ಕೆ ಕೈ ಮುಕ್ಕೊಂಡೆ. ಸೊ ಇಮ್ಮಿಡಿಯೇಟ್ ಆಗಿ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಏನು ತಿಂದಿಲ್ಲ, ಎಂಥದ್ದು ಇಲ್ಲ. ಅಲ್ಲೇ ಹೋಗ್ಬಿಟ್ಟು ಏನಂತ ಕೇಳ್ಕೊಂಡು ಆಮೇಲೆ ನೆಕ್ಸ್ಟು ಎಲ್ಲ ತಿನ್ಬೇಕು ಏನಾದರೂ, ಅಥವಾ ಲಿಕ್ವಿಡ್ಸ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಫಸ್ಟ್ ಎಕ್ಸಾಮಿನೇಷನ್ ಆಗುತ್ತೆ, ಆಮೇಲೆ ಅವರು ನಮ್ಗೆ ಏನಿದ್ರು ಹೇಳೋದು. ಹೊಟ್ಟೆ ನೋವಿಲ್ಲ ಇನ್ನು ನನಗೆ, ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ವಾಟರ್ ಮಾತ್ರ ಬ್ರೇಕ್ ಆಗಿರೋದು. ಸೊ ಹಾಗಾಗಿ ಇವಾಗ ಹಾಸ್ಪಿಟ್ಲ್ ಹತ್ರ ಹೋಗ್ತೀವಿ. ಸೊ ಇನ್ನೇನಿದ್ರು ವ್ಲಾಗ್ ಎಲ್ಲ ಅಫ್ಕೋರ್ಸ್ ಲೇಟಾಗಿ ಬರುತ್ತೆ, ಸ್ವಲ್ಪ ನೀವು ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಇದನ್ನು ಅಪ್ಡೇಟ್ ಮಾಡಬೇಕಿತ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ನಾನು ಹಾಸ್ಪಿಟಲ್ಗೆ ರೀಚ್ ಆಗಿದ ತಕ್ಷಣ ನನಗೆ ಎಕ್ಸಾಮಿನೇಷನ್ ನಡೀತಾ ಇತ್ತು. ಸೊ ಹಾರ್ಟ್ ಬೀಟು ಬೇಬಿದು ಏನು ಎತ್ತ ಅಂತ ನೋಡಿದ್ರು. ನಾನು ಇಮ್ಮಿಡಿಯೇಟಾಗಿ ಹಾಸ್ಪಿಟಲಿಗೆ ಹೋಗಿರೋದ್ರಿಂದ ನನಗೇನು ಅಷ್ಟು ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಏನೂ ಇರಲಿಲ್ಲ. ಬೇಬಿ ಹಾರ್ಟ್ ಬೀಟ್ ಎಲ್ಲನೂ ಚೆನ್ನಾಗೇ ಇತ್ತು, ನೀವೇ ಇಲ್ಲಿ ನೋಡ್ಬೋದು. ಸೊ 145 142 143 ಈ ಥರನೇ ಹಾರ್ಟ್ ಬೀಟ್ ಎಲ್ಲ ಇತ್ತು. ಆ್ಯಂಡ್ ಬಿ ಪಿ ಆಲ್ಸೋ ನಾರ್ಮಲ್ ಆಗಿತ್ತು. ಎಲ್ಲನೂ ಚೆಕ್ ಮಾಡಿದ್ರು, ಏನಂತ ಹೇಳಿದ್ರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಇದೆಯಾ ಏನು ಎತ್ತ ಅಂತ ಮೊದಲೇ ಅಲ್ಲಿ ಎಕ್ಸಾಮಿನೇಷನ್ ಮಾಡಿ ಎಮರ್ಜೆನ್ಸಿನಲ್ಲಿ, ಆಮೇಲೆ ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದರು. ಸೊ ನಾ ತೊಗೊಂಡಿದ್ದು ಆರ್ಕಿಡ್ ರೂಮು. ಸೊ ಇದು ಲಕ್ಸುರಿಗಿಂತ 2x ದೊಡ್ಡದಾಗಿರುತ್ತೆ ರೂಮು. ಇದು ಒಂದೇ ಇರೋದು, 4th ಫ್ಲೋರಲ್ಲಿ ಇರುತ್ತೆ ಇದು. ಸೊ ಅದಕ್ಕಿಂತ ಡಬಲ್ ಕಾಸ್ಟ್ ಕೂಡ ತುಂಬ ಚೆನ್ನಾಗಿದೆ ರೂಮ್ ಮಾತ್ರ, ನೀವೇ ನೋಡ್ಬೋದು ಇಲ್ಲಿ. ಸೊ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ವಿ ಆಲ್ರೆಡಿ, ಒಂದು ದೊಡ್ಡ ಫ್ಯಾಮಿಲಿನೇ ಇರ್ಬೋದು ಇಲ್ಲಿ. ಸೊ ಸ್ಪೆಷಲೈಸ್ಡ್ ರೂಮ್ಗಳೆಲ್ಲ ಒಂದೊಂದೇ ಇರೋದು ಮೇಲ್ಗಡೆ ಅಲ್ಲಿ. ಸೊ ಲಕ್ಸುರಿಗಿಂತ ಅದನ್ನು ಅದಕ್ಕಿಂತ ಡಬಲ್ ಆಗಿರುತ್ತೆ. ನಾವಿಲ್ಲಿ ಇವಾಗ ಬಂದ್ವಿ, ನನಗೆ ಇದನ್ನು ನೀಡಲ್ಲೆಲ್ಲ ಹಾಕಿದರು. ಸೊ ಎ ವಿ ಎಲ್ಲ ನೀಟಾಗಿ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದರು. ಸೊ ನನಗಿವಾಗ ಊಟ ಏನೂ ಕೊಟ್ಟಿರಲಿಲ್ಲ, ಈ ಟೈಮಲ್ಲಿ ಊಟ ಏನೂ ಕೊಡ್ದಿರ, ಜಸ್ಟ್ ಡ್ರಿಪ್ಪಲ್ಲೇ ನಾನಿದ್ದೆ. ಸೊ ನನಗೇನು ಟೆನ್ಷನ್ನು ಭಯ ಆ ಥರದ್ದೆಲ್ಲ ಏನಿರಲಿಲ್ಲ, ಅದೆಲ್ಲದಕ್ಕಿಂತ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಇತ್ತು. ನಂಗೆ ಇವಾಗ ಈ ಟೈಮಲ್ಲಿ ಇಂಟರ್ನಲ್ ಚೆಕಪ್ ಎಲ್ಲ ಮಾಡಿದ್ರು, ಲೈಕ್ ಡಯಾಲಿಷನ್ ಎಷ್ಟಾಗಿದೆ ಏನು ಅಂತ. ನನಗೆ ಇನ್ನು 3 cm ಇತ್ತು. ಸೊ ಇನ್ನು ನನಗೆ 4-5 cm ಎಲ್ಲ ಆಗಿರಲಿಲ್ಲ, 3 cm ಇತ್ತು. ಸೊ ಡಾಕ್ಟರ್ ಹೇಳಿದ್ರು ವೆಯ್ಟ್ ಮಾಡೋಣ, ಎಷ್ಟೊತ್ತವರೆಗೂ ಟೈಮ್ ತೊಗೊಳತ್ತೆ ನೋಡೋಣ ಅಂತ ಹೇಳಿದರು. ಸೊ ಸಿನ್ಸ್ ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾ ಇದ್ದಿದ್ದರಿಂದ ಡಯಾಲಿಷನ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಡ್ಯೂಟಿ ಡಾಕ್ಟರ್ಸೇ ನನ್ನ ಟ್ರೀಟ್ ಮಾಡ್ತಾ ಇದ್ದಿದ್ದು, ಇನ್ನು ನನಗೆ ಮೇನ್ ಡಾಕ್ಟರ್ ಬಂದಿರಲಿಲ್ಲ. ಮೇನ್ ಡಾಕ್ಟರ್ ಬರೋದು ಎಲ್ಲ ಇವ್ರ ಕಡೆಯಿಂದ ಕನ್ಫರ್ಮೇಷನ್ ಹೋದ್ಮೇಲೆ ಅವ್ರು ಆಮೇಲೆ ಲಾಸ್ಟಿಗೆ ಬರ್ತಾರೆ. ಓಕೆ, ಸೊ ಈ ಥರ ಆಗ್ತಾಯಿತ್ತು. ಮೀನ್ವೈಲ್ ನನಗೆ ಕಾಂಟ್ರಾಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಕಾಂಟ್ರಾಕ್ಷನ್ ತುಂಬ ಇಂಟೆನ್ಸಾಗಿ ಏನಿರಲಿಲ್ಲ, ಬಟ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಹೊತ್ತಾಯಿತು, ಡ್ಯೂಟಿ ಡಾಕ್ಟರ್ಸ್ ಎಲ್ಲ ಬಂದರು. ನನಗೆ ಇದು ಗೋಲ್ಡ್ ಎಲ್ಲ ಇರುತ್ತಲ್ಲ ನಮ್ಮ ಮೈ ಮೇಲೆ, ಆ ಗೋಲ್ಡನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೇಳಿದರು. ಸೊ ಎಲ್ಲದನ್ನು ರಿಮೂವ್ ಮಾಡಿ ಎತ್ತಿಟ್ವಿ. ಇವಾಗ ನನಗೆ ಪೇಯ್ನ ಇಂಡ್ಯೂಸ್ ಮಾಡಿದ್ರು.
ಸೊ ಪೇನ್ ಇಂಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಊಟ ಮಾಡ್ಕೋತಾ ಇದ್ದೀನಿ. ಸೊ ಊಟಕ್ಕೆ ನನಗೆ ಅಲ್ಲೇ ಕೊಡ್ತಾರೆ ಎಲ್ಲದನ್ನು, ಪೇಷೆಂಟಿಗೆ ಏನೇನು ಬೇಕು ಎಲ್ಲ ಫುಡ್ಡು ಅಲ್ಲೇ ಇರುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ, ಅಯ್ಯೋ ಅದು ತಿನ್ನಬೇಕು ಇದು ತಿನ್ನಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ತೊಗೊಂಡು ಬರಬೇಕು ಆ ಥರದ್ದು ಏನಿಲ್ಲ. ಅಲ್ಲೇ ಡಯಟಿಷನ್ ಇರ್ತಾರೆ, ಅವರು ಪ್ರತಿಯೊಂದನ್ನು ಮಾನಿಟರ್ ಮಾಡಿ ನಮಗೆ ಮೆನೂನ ಸೆಟ್ ಮಾಡಿರ್ತಾರೆ ಎಲ್ಲ ಪ್ರೆಗ್ನೆನ್ಸಿ ವುಮೆನ್ಗೆ. ಸೊ ಯಾವ ಥರ ಫುಡ್ ಕೊಡಬೇಕು ಎವ್ರಿ ಡೇ ಇವ್ರಿಗೆ, ಯಾವ್ಯಾವ ಥರ ಎಲ್ಲ ಇರಬೇಕು, ಏನು ಎತ್ತ ಅಂತ ಪ್ರತಿಯೊಂದನ್ನು ಅವರೇ ಲಿಸ್ಟ್ ಮಾಡಿ ಅವರಿಗೆ ಎವ್ರಿ ಡೇ ಸೆಂಡ್ ಮಾಡ್ತಾರೆ. ಓಕೆ, ಸೊ ಈ ಥರ ಇರುತ್ತೆ. ಸೊ ಸುಮಾರು ಜನ ಹೇಳ್ತಾರೆ ನೀವು ಎಕ್ಸ್ಟ್ರಾ ಹೆಂಗೆ ಅಲ್ಲಿ ಊಟ ಎಲ್ಲ ಹೆಂಗಿರುತ್ತೆ ಏನು ಅಂತೆಲ್ಲ ಕೇಳ್ತಾ ಇರ್ತಾರಲ್ವ, ಅದಕ್ಕೆ ಅವ್ರಿಗೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ಹಾಸ್ಪಿಟಲಲ್ಲಿ ಪ್ರತಿಯೊಂದು ಅವ್ರ ಕಡೆಯಿಂದನೇ ಇರುತ್ತೆ. ನಿಮ್ಗೆ ಏನಾದ್ರು ವಿಸಿಟರ್ಸ್ಗೆಲ್ಲ ಊಟ ಬೇಕು ಅಂತಂದರೆ ತಟ್ ಇಲ್ಲಿ ಬಿದ್ದ ಎಕ್ಸ್ಟ್ರಾ ಕಾಸ್ಟ್ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ ನಾನಿಲ್ಲಿ ತಿಂತಾ ಇದ್ದೀನಿ ಇಡ್ಲಿ, ಒಂದೇ ಒಂದು ಇಡ್ಲಿ ತಿಂದಿದ್ದೆ ನಾನು. ನಾನು ಯಾಕಾದರೂ ಹಂಗೆ ತಿನ್ನು ಅಂತ ಅನ್ನಿಸ್ತು ಲಾಸ್ಟಿಗೆ, ಜಾಸ್ತಿ ತಿನ್ಕೊಂಬಿಡ್ಬೇಕಿತ್ತು ಮಧ್ಯಾಹ್ನನೇ ಅಂತ ಅನ್ನಿಸ್ತಾ ಇತ್ತು ನನಗೆ. ಒಂದೇ ಒಂದು ಇಡ್ಲಿ ತಿಂದಿದ್ದೆ ಬಿಕಾಸ್ ಅದು ನನಗೆ ಆ ಎಕ್ಸೈಟ್ಮೆಂಟಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನಂಗೆ ಅರ್ಥ ಆಗ್ತಿರಲಿಲ್ಲ. ಆಮೇಲೆ 3 hours ಆಯಿತು, 3 to 4 hours ಆದಮೇಲೆ ನನಗೆ ಪೇಯ್ನ್ ಸ್ವಲ್ಪ ಇಂಟೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಟೋಟಲ್ ನನಗೆ 10 hours ಆಫ್ ಲೇಬರ್ ಪೇಯ್ನ್, ಮಾರ್ನಿಂಗ್ 8:00 ಈವ್ನಿಂಗ್ 5:30. ಸೊ ನನಗಿಲ್ಲಿ ವಾಟ್ರ್ ಬ್ರೋಕ್ ಆಗಿದ್ದರಿಂದ ಆಲ್ರೆಡಿ ಏನು ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ನಮಗೆ ಈ ಥರ ಬಾಲ್ ಎಲ್ಲ ಕೊಟ್ಬಿಟ್ಟು ನೀವು ಸ್ವಲ್ಪ ಡಯಾಲಿಷನ್ಗೆ ಹೆಲ್ಪ್ ಆಗುತ್ತೆ ಇದನ್ನು ಮಾಡಿ ಅಂತ ಇನ್ನೊಂದು ಡಾಕ್ಟರ್ ಬಂದು ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಇಲ್ಲಿ ಕೆಳಗಡೆ ಒಂದು ಶೀಟ್ ಹಾಕ್ಕೊಂಡಿದ್ದೀನಿ ನೋಡಿ, ಇಫ್ ಇನ್ ಕೇಸ್ ಏನಾದರೂ ಜಾಸ್ತಿ ಓವರ್ಫ್ಲೋ ಆಗ್ತಿದೆ ಅಂದರೆ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಜಸ್ಟ್ ನಾನು ರೋಲ್ ಮಾಡ್ತಾ ಇದ್ದೆ ಅಷ್ಟೇ. ಈ ಟೈಮ್ಗೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿತ್ತು, ಆಲ್ಮೋಸ್ಟ್ 5 minutes ನನಗೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಅದು ಹಾಗೇ ಬರ್ತಾ 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 ಕಮ್ಮಿ ಟೈಮ್ ತೊಗೊಳತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಇಂಡ್ಯೂಸ್ ಮಾಡಿದಾಗ ಒಂದು 2 hours ನಿಮಗೆ ಲೇಟಾಗಿ ಬರುತ್ತೆ, ಪೇಯ್ನು ಸೊಂಟದಿಂದ ಮತ್ತು ತೊಡೆವರೆಗೂ ಸ್ವಲ್ಪ ಲೇಟಾಗಿ ಬರುತ್ತೆ. ಅದಾದಮೇಲೆ ಬರ್ತಾ 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 ಟೈಮಿಂಗ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, 5 minutes once, ಅದಾದಮೇಲೆ ನೆಕ್ಸ್ಟು ಕಂಟಿನ್ಯೂಸ್ ಆಗಿರುತ್ತೆ ಅಷ್ಟೇ. ಸೊ ನನಗೆ ಬೇರ್ ಮಾಡಿಕೊಳ್ಳೋ ಅಷ್ಟೇ ಪೇಯ್ನ್ ಇತ್ತು, ನನಗೇನು ಅಷ್ಟೊಂದು ಆಗ್ತಾನೇ ಇಲ್ಲ, ನನಗೆ ನೀವೇ ಕರ್ಕೊಂಡು ಹೋಗಿ ಸಿ ಸೆಕ್ಷನ್ಗೆ ಅನ್ನೋ ಲೆವೆಲ್ಗೆ ನನಗೇನಿರಲಿಲ್ಲ 4 hoursಗೆ, ಇದು ನಾನು ಹೇಳ್ತಾ ಇರೋದು. ಓಕೆ, ಸೊ ಈಗ ಸಿಂಪಲ್ ಎಕ್ಸಸೈಸ್ನ ಅವ್ರು ಬಂದು ನನಗೆ ಹೇಳ್ಕೊಟ್ಟು ಹೋದರು. ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಮಧ್ಯ ಕಾಂಟ್ರಾಕ್ಷನ್ ಕೂಡ ಜಾಸ್ತಿನೇ ಆಗ್ತಿತ್ತು, ಆ್ಯಂಡ್ 4 hours ಆದಮೇಲೆ ನಾನು ಕಂಪ್ಲೀಟಾಗಿ ಎಕ್ಸಾಸ್ಟ್ ಆದೆ. ಬಿಕಾಸ್ ನನಗೆ ತುಂಬ ಉಸಿರಾಡಿ ಆಡಿ ಆಡಿ, ನನಗೆ ಗೊತ್ತಿತ್ತಲ್ವ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು ಇದಕ್ಕೆ ಅಂತ ನನಗೆ ಐಡಿಯಾ ಇತ್ತಲ್ವ. ಸೊ ನನಗೆ ತುಂಬ ಉಸಿರಾಡಿ ಆಡಿ ಆಡಿ ನನಗೆ ಎನರ್ಜಿ ಲಾಸ್ ಆಯಿತು 4 hoursಗೆ. ಬಟ್ ಸ್ಟಿಲ್ ಅದನ್ನು ಕೂಡ ನಾನು ತಡ್ಕೊಂಡೆ ಲಾಸ್ಟ್ ಮೂಮೆಂಟ್ವರೆಗೂ. ಇಲ್ಲಂಗೆ ಪಾಪ ಸೋಮು ತುಂಬ ಹೆಲ್ಪ್ ಮಾಡಿದ್ರು, ಡಾಕ್ಟರ್ ಹೇಳ್ಕೊಟ್ಟು ಹೋಗಿದ್ರು ಯಾವ ರೀತಿ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟು ಹೋಗಿದ್ರು. ಸೊ ಅದೇ ರೀತಿ ನನಗೆ ಸೋಮು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಸೊ ಬ್ಯಾಕಿಂದ ಸ್ಟಾರ್ಟ್ ಆಗುತ್ತೆ, ಫ್ರಂಟಿಗೆ ಬರುತ್ತೆ ಪೇಯ್ನ್ ಯಾವಾಗ್ಲೂ. ಇದು ನಾರ್ಮಲ್ ಡೆಲಿವರಿ ಪ್ರಾಸೆಸ್ ಆಗಿರೋರ್ಗೆಲ್ರಿಗೂ ಗೊತ್ತೇ ಇರುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಸೊ ಇಲ್ಲಿವರೆಗೂ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ, ಇದ್ರ ನೆಕ್ಸ್ಟು ಏನಾಯಿತು, ನಾರ್ಮಲ್ ಆಯಿತಾ ಸಿ ಸೆಕ್ಷನ್ ಆಯಿತಾ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ, ನಾನು ಎಲ್ಲ ವಿಡಿಯೋನು ಒಂದರಲ್ಲೇ ಹಾಕೋದಕ್ಕಾಗಲ್ಲ, ತುಂಬ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನಿಮಗೆ ಡಿವೈಡ್ ಮಾಡಿಬಿಟ್ಟು ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ, ಆ್ಯಂಡ್ ತುಂಬ ಸೆನ್ಸಿಟಿವ್ ಇದು ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟು ವಿಡಿಯೋನ ಮಿಸ್ ಮಾಡ್ತೀರಾ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.
ಮಾಡ್ತೀನಿ.